ನೋಡದಂಥದ್ದನ್ನು ಆರೋಪ ಬರ್ತಾ ಇದ್ದಾವ. ಇಂಥ ದೊಡ್ಡ ಪ್ರಸಂಗ ಅಲ್ಲೇ ವೆಸ್ಟ್ ಬೆಂಗಾಲ್ನಲ್ಲೇ ಮಮತಾ ಬ್ಯಾನರ್ಜಿ ಅಲ್ಲಿಯೇ ಒಂದು ಏನಪ್ಪ ಹಳೆಯದಲ್ಲೇ ಪೊಲೀಸರು ಹಸ್ತಕ್ಷೇಪ ಅಥವಾ ಸ್ವತಃ ವೈದ್ಯ ವಿದ್ಯಾರ್ಥಿನಿ ಮೇಲೆ ಆದಂಥ ದಾಳಿಯಿಂದಾಗಿ ಎಷ್ಟು ತೊಂದರೆ ಆಯಿತು ಅನ್ನೋದು ಅದರ ಸಲುವಾಗಿ ಇವತ್ತು ದಿವಸ ದಿನ ತನಿಖೆ ಮಾಡಿಸ್ತೇವೆ ಉಳಿದಂಥದ್ದು. ಇಂಥ ಎಲ್ಲ ಪ್ರಸಂಗದಲ್ಲಿ ಮಹಾರಾಷ್ಟ್ರದಲ್ಲೇ ಮೊನ್ನೆ ಒಂದು ಹುಡುಗಿ ಮೇಲೇನೋ ಆದಂಥದ್ದು ಅಪರಾಧಿ ಕೆಲಸ, ಅದಕ್ಕೆ ಅಲ್ಲಿ ಎನ್ ಸಿ ಪಿ ಎಲ್ಲರೂ ಓಡಾಡಿ ಕೆಲಸ ಮಾಡೋ ಮುಂದೆ ಅಲ್ಲೇ ಸಿಂಧೆಗೆ ಹೋಗಿ ಬೆಂಬಲ ಇಲ್ಲದ ಇವತ್ತು ಮೋದಿಯವರು ಹೋಗಿಲ್ಲ, ಇಲ್ಲಿ ಮಮತಾ ಅವ್ರನ್ನ ಹೆಣ್ಣಿದ್ದಕ್ಕಾಗಿ ಮೋದಿಯವರು ಇಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಹೆಣ್ಣಿದ್ದಕ್ಕೆ ಒಮ್ಮೆಗೂ ಬಂದಿಲ್ಲ. ಇಲ್ಲಿಯೇ ಬಿ ಜೆ ಪಿ ನಾಯಕರು ಅದು ಹೆಚ್ಚಿಸ್ಕೊಂಡು ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಎಚ್ ಡಿ ಕೆ ಅಂದರೆ ನಮ್ಮ ಕುಮಾರಸ್ವಾಮಿ ತೆಗೆದುಕೊಂಡ ಜೆ ಡಿ ಎಸ್ ಜೊತೆಗೆ ಇಲ್ಲಿ ಲೋಕಲ್ ನಾಯಕರು ಬಳದಾಡ್ತಾ ಇದ್ದಾರೆ. ಇಲ್ಲೆಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಮೋದಿಯವರಾಗಲಿ ಜೊತೆಗೆ ನಮ್ಮ ಶಾರಾ ಅವರಾಗಲಿ ಕಾಣ್ತಾ ಇಲ್ಲ. ಇದನ್ನು ನಿಧಾನಕ್ಕೆ ಇದು ಏನಪ್ಪ ಅಂತ ಒಂದು ಪ್ಲ್ಯಾನ್ ಅನ್ನಿಸ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ನಡೆದಿರುವಂಥ ಪಲಕ್ಕಾಡದಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿನ ಬೆಳೆಸುವಂಥ ಕೆಲಸ ಮಾಡ್ತಾ ಇದೆ. ಆ ಬಿ ಜೆ ಪಿಯಲ್ಲಿರುವಂಥ ಒಳ್ಳೆಯವ್ರನ್ನ ತಂದು ಹಾಕುವಂಥ ವಿಚಾರ ಮಾಡ್ತಾ ಇದೆ. ನಿಜವಾದ ಆರ್ ಎಸ್ ಎಸ್ ಕಾರ್ಯಕರ್ತನ ಸೇರಿಸೋದು ಬೆಳೆಸುವಂಥ ಕೆಲಸ ಮಾಡ್ತದೆ. ಇವ್ರು ಲೇಟ್ ಆಗಲ್ಲ, ಅದಕ್ಕೆ ಏನು ಪ್ರಶ್ನೆ ಇಲ್ಲ. ಯಾಕಂದರೆ ಎಂಡ್ ಅನ್ನೋದು ಎಲ್ಲರಿಗೂ ಇದ್ದೇ ಇರೋದು. ಹಾಗೆ ಮೋದಿಯವ್ರಿಗೆ ಎಂಡ್ ಆಗ್ಯದ, ಅವ್ರನ್ನ ಬದುಕಿ ಸರಸಲೇಬೇಕು. ಆ ದಿಶೆಯಲ್ಲಿ ಆರ್ ಎಸ್ ಎಸ್ ಇವತ್ತು ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ, ಅವ್ರಿಗೆ ಗೊತ್ತದೆ. ಮತ್ತು ಇನ್ನೊಂದು ತಿಳ್ಕೊಬೇಕು, ನಾವೆಲ್ಲ ಆರ್ ಎಸ್ ಎಸ್ ನಾವು ಎಷ್ಟು ಟೀಕಾ ಮಾಡಲಿ ಏನೋ ಮಾಡಲಿ ಅವರ ನಿರಂತರವಾದ ಒಂದು ಹೋರಾಟ ನಾವೆಲ್ಲರೂ ಮೆಚ್ಚಲೇಬೇಕಾಗ್ತದೆ. ಯಾಕಪ್ಪ ಅಂತಂದರೆ ಅವರು ಇವತ್ತು ನೋಡ್ರಿ ಸೇವಾದಳ ಕಾಂಗ್ರೆಸ್ನಿಂದ ಇವತ್ತು ನಶಿಸಿ ಹೋಗಿಬಿಡ್ತು. ಆದರೆ ಹಂಗೆ ನಶಿಸಿ ಹೋಗುವಂಥದ್ದಲ್ಲ, ಯಾಕಂದರೆ ಇಲ್ಲಿ ಬುದ್ಧಿವಂತರಿದ್ದಾರೆ, ಜಾಣರಿದ್ದಾರೆ, ಮತ್ತು ನಿಲುವಲ್ಲಿಯರು ಬರ ಇದ್ದಾರೆ ಇಲ್ಲಂತಲ್ಲ. ಅದೇ ಕಾಲಕ್ಕೆ ಮನುಸ್ಮೃತಿಯನ್ನು ಇವ್ರು ಹೋಗ್ತಾರೆ, ಒಪ್ಪುನು ಆ ಮಾತನ್ನು. ಆದರೆ ಅಷ್ಟೇ ಬುದ್ಧಿವಂತರಿದ್ದಾರೆ, ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋ ಸಲುವಾಗೆ ಸದಾ ನಿರಂತರ ಹೆಚ್ಚಲಿರ್ತಾರೆ. ಯಾಕಪ್ಪ ಅಂತಂದರೆ ಅವ್ರಿಗೆ ಗೊತ್ತದ ಪರಿಸ್ಥಿತಿ ನಾವು ಹೊಂದಾಣಿಕೆ ಆಗಬೇಕು ಅಂತಾರೆ. ಅದು ಒಬ್ಬ ಜೀವಿಯ ಹೋರಾಟ ವಿಕಾಸವಾದದಲ್ಲೇ ಅದೇ ಬರುವಂಥದ್ದು. ರೆವಲ್ಯೂಷನ್ನ ಕಿತ್ತೋಗಿ ಬಿಡ್ತದೆ, ಆದರೆ ರೆವಲ್ಯೂಷನ್ನ ನಿರಂತರ ಉಳ್ಕೊಂಡು ಹೋಗ್ತದೆ. ಅದನ್ನು ತಿಳ್ಕೊಂಡಂಥ ಜನ ಇದ್ದಾರೆ, ಜಾಣರಿದ್ದಾರೆ. ಅದಕ್ಕಾಗಿ ಇವತ್ತು ಅವ್ರ ನಿಧಾನಕ್ಕೆ ತಮ್ಮ ಹಿಂದುತ್ವನ ಇಟ್ಟುಕೊಂಡು ಜೊತೆಗೆ ಹಿಂದುಳಿದ ಜನರ ಮತ್ತು ಇನ್ನುಳಿದವರ ಎಸ್ ಸಿ ಅವರನ್ನಾಗಲಿ ಇನ್ನುಳಿದವ್ರನ್ನಾಗಲಿ ಅಂಬೇಡ್ಕರ್ ಅವರನ್ನು ಸಹ ತಮ್ಮ ತಕ್ಕೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಹೊಸ ಹೊಸ ಪ್ಲ್ಯಾನು ಗೇಮ್ಸ್ಗಳು ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ ಗೊತ್ತದೆ ಆಲ್ ಓವರ್ ಇಂಡಿಯಾದಲ್ಲೇ ರಾಹುಲ್ ಗಾಂಧಿ ಮತ್ತು ಇಂಡಿಯಾ ಸಂಘಟನೆಗಳು ಎರಡು ಯಾವ ರೀತಿಯಾಗಿ ಜನರು ಸಮೀಪ ಹೋಗಿದ್ದಾವೆ. ಅದರಲ್ಲೂ ಪಾದಯಾತ್ರೆ ಮೂಲಕ ದೊಡ್ಡ ಸಾಹಸ ಮಾಡಿದಂಥ ರಾಹುಲ್ ಗಾಂಧಿ ಇವತ್ತು ದೊಡ್ಡ ನಾಯಕಾಗಿ ಬೆಳೆದು ಆ ಪಾದಯಾತ್ರೆ ಅನ್ನೋದು ಅವ್ರಿಗೂ ಗೊತ್ತದ. ಅದಕ್ಕಾಗಿ ಅವರು ಈ ನಿಧಾನಕ್ಕೆ ಸಡನ್ನಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ. ಅವ್ರು ಹೋಗುವುದಾರೆ ಅಂತ ಹೋಗಿ ಅವ್ರನ್ನ ಬದುಕಿಸುವಂಥ ಒಂದು ಜಾಣ್ಮೆಯನ್ನು ಆರ್ ಎಸ್ ಎಸ್ ಅವ್ರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಈಗ ಅವ್ರಿಗೆ ಗೊತ್ತದೆ, ಈಗಾಗಲೇ ಯಾವ ವಿಷಯ ತೆಗೆದುಕೊಂಡಾರಪ್ಪ ಇವರು, ಇವತ್ತಿನ ಇಂಡಿಯಾ ಮತ್ತು ರಾಹುಲ್ ಗಾಂಧಿ ಅವರು, ಇವತ್ತಿನ ಇಂಡಿಯಾ ಮತ್ತು ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂಥ ಹೊರಟಂಥ ವಿಷಯ ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಇವ್ರು ಕೂಡಿದರೆ ನಿಶ್ಚಿತವಾಗಿ ಅಧಿಕಾರ ಹಿಡಿತೀವಿ ಅಂತ ಅವ್ರಿಗೆ ಗೊತ್ತಾಗಿದೆ. ಅವರ ಸಲುವಾಗಿ ಜಾತಿ ಜನಗಣತಿ ಮಾಡ್ತೀವಿ ಮಾಡಬೇಕು ಅನ್ನುವಂಥ ಡಿಮಾಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಅನೇಕ ಹೋರಾಟಗಳನ್ನು ಮಾಡುವಂಥ ಪ್ಲ್ಯಾನ್ಗಳು ಹಾಕ್ತಾ ಇದ್ದಾರೆ. ಮತ್ತು ಈ ಬಹುಸಂಖ್ಯಾತ ಜನರು ತಮ್ಮ ತಕ್ಕಿಗೆ ತೆಗೆದುಕೊಳ್ಳುವಂಥದ್ದು ಇಲ್ಲಿ ಬಡತನ ಬಗ್ಗೆ, ನಿರುದ್ಯೋಗ ಬಗ್ಗೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹೆಚ್ಚಿದ್ದಾರೆ. ಮತ್ತು ಈಗ ಅದ್ರ ಬಗ್ಗೆ ಮಾತಾಡೋದಂತೂ ನಮ್ಮ ಇವ್ರ ಕಡೆ ಯಾವ ವಿಷಯ ಉಳಿದಿಲ್ಲ ಮೋದಿಯವ್ರ ಕಡೆ. ಯಾಕಂದರೆ ಎಲ್ಲ ಮಾತಾಡಿ ಮಾತಾಡಿ ಮನ್ ಕ ಬಾತ್ ಮನ್ ಕ ಬಾತ್ ಪ್ರತಿಗಳು ಮಾತಾಡೋದು, ದಿನಾನೂ ಮಾತಾಡೋದು, ಮಲಗಿದಾಗ ಮಾತಾಡೋದು, ಎದ್ದಾಗ ಮಾತಾಡೋದು, ಮಾತಾಡಿ ಮಾತಾಡಿ ಆ ಯೋಜನೆಗಳು ಕಾರ್ಯಗತ ಆಗಲಾರದಕ್ಕಾಗಿ ಇವರ ಮಾತುಗಳು ನಂಬಂಥ ಸ್ಥಿತಿ ಇವತ್ತು ಮೋದಿಯವ್ರಿಗೆ ಬಂದದ. ಅದರ ಪ್ರಭಾವ ಇವತ್ತು ಆರ್ ಎಸ್ ಎಸ್ ಮೇಲೆ ಬಿಡ್ತಾ ಇದೆ. ಅದಕ್ಕೆ ಮಾತಾಡಲಾರದ ಬಿ ಜೆ ಪಿಯಲ್ಲಿ ಯೋಗ್ಯ ತಮ್ಮ ವಿಚಾರಧಾರೆ ನಂಬುವಂಥ ಜನರನ್ನು ಬೆಳೆಸಿಕೊಂಡ ಜೊತೆಗೆ ಇನ್ನು ಈ ದೇಶದ ನಿಜವಾದ ಸಮಸ್ಯೆಗಳೇನು, ಬಹುಸಂಖ್ಯಾತರು ಯಾರಿದ್ದಾರೆ, ನಾವು ಅಧಿಕಾರ ಹಿಡಿಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಪ್ರಾಣಗಳನ್ನು ಮಾಡಿಕೊಂಡ ಅವರಿಗೂ ಅವಕಾಶ ಕೊಡುವಂಥ ಒಂದೇನೋ ಯೋಜನೆ ಹಾಕ್ತಾ ಇದ್ದಾರೆ ಅಂತೇಳಿ ಇತ್ತೀಚೆಗೆ ಒಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ. ಮತ್ತು ಜಾಗೃತಗೊಂಡ ಇನ್ನು ಮುಗಿದಪ್ಪ ಇವರು ಶಾರ ಅವ್ರದ್ದು ಮತ್ತು ಮೋದಿಯವ್ರ ಕಾಲ ಮುಗಿದು ಹೊಸ ಒಂದು ವ್ಯಕ್ತಿಗಳನ್ನ ತಯಾರು ಮಾಡಬೇಕು ಅನ್ನೋದಕ್ಕಾಗಿ ಮತ್ತು ಅವ್ರಿಗೆ ಸಾಧ್ಯದ. ಯಾಕಂದರೆ ಅವ್ರಿಗೆ 60-70 ವರ್ಷಗಳಿಂದಲೂ ವಿರೋಧ ಮಾಡ್ತಾ ವಿರೋಧ ಹೇಗೆ ಮಾಡಬೇಕು ಮತ್ತು ಸೃಷ್ಟಿಯಾಗಿ ಮಾಡಬೇಕು ಅನ್ನೋ ಸಹಿತ ಅವ್ರಿಗೆ ಕರಗತರಾಗಿದ್ದಾರೆ. ಅದಕ್ಕೆ ಕಾರಣ ಅವರು ವಿದ್ಯಾವಂತರಿದ್ದಾರೆ ಸಾಕಷ್ಟಾಗಿ. ಅದನ್ನು ಇವತ್ತು ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕೇಜ್ರಿವಾಲ್ರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇಡೀ ಈ ದೇಶದ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಮಾಡೋ ಪ್ರಯತ್ನ ಮಾಡಬೇಕಾಗಿದೆ ಅಂತ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಅದರಲ್ಲೂ ಕೇಜ್ರಿವಾಲ್ರು ಈ ಮೂರು ಮಂತ್ರ ಹೇಳಿದ್ದಾರೆ. ಒಬ್ಬ ಅಂಬೇಡ್ಕರ್ ನಮ್ಗೆ ಸಿಗಬೇಕಾಗಿತ್ತಪ್ಪ ಅಂದರೆ ಅಂಬೇಡ್ಕರ್ ಶಿಕ್ಷಣ ಇತ್ತಿರೋದಕ್ಕೆ ಅಂಬೇಡ್ಕರ್ ಅವರು ಸಿಕ್ಕರು, ಅಂಬೇಡ್ಕರ್ ಅವರು ಬೆಳೆದರು, ಅಂಬೇಡ್ಕರ್ ಅವರು